ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ದಿನನಿತ್ಯ ಬಳಸುವಂತಹ ಕೆಲವೊಂದು ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಮಾತಾಡೋದು, ಯಾವ ಸಂದರ್ಭದಲ್ಲಿ ಹೇಳೋದು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಖಂಡಿತ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಪೂರ್ತಿಯಾಗಿ ನೋಡಿ. ನನಗೆ ಗೊತ್ತಿಲ್ಲ ಅನ್ನೋ ಪದಕ್ಕೆ ಇಂಗ್ಲೀಷಲ್ಲಿ ನಾವು ಐ ಡೋಂಟ್ ನೋ ಅಂತ ಹೇಳ್ತೀವಿ. ಅದೇ ರೀತಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ, ನನಗೆ ಅರ್ಥ ಆಗಿದೆ, ನಾನು ಅರ್ಥ ಮಾಡ್ಕೋತಾ ಇದ್ದೀನಿ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್ ಅಂದರೆ ಅರ್ಥ ಮಾಡ್ಕೊಳ್ಳೋದು. ಅದೇ ರೀತಿ ನನಗೆ ಪ್ರಯತ್ನಿಸಲು ಬಿಡಿ ಅಂತ ಹೇಳ್ತಾ ಇರ್ತೀವಲ್ವ, ನಾನೊಂದ್ಸಲ ಮಾಡೋಕ್ಕೆ ಬಿಡಿ, ನನಗೆ ಮಾಡೋಕ್ಕೆ ಬಿಡಿ, ನಾನೊಂದ್ಸಲ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಇಂಗ್ಲೀಷಲ್ಲಿ ಲೆಟ್ ಮೀ ಟ್ರೈ ಅಂತ ಹೇಳ್ತೀವಿ. ಲೆಟ್ ಮೀ ಟ್ರೈ, ನನಗೆ ಪ್ರಯತ್ನ ಮಾಡಲು ಬಿಡಿ, ನಾನೊಂದ್ಸಲ ಮಾಡಲು ಬಿಡಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಅದೇ ರೀತಿ ಭಯಾನಕ ಅಂತ ಹೇಳ್ತೀವಿ ನೋಡಿ, ತುಂಬ ಅಂದರೆ ತುಂಬ ಭಯ ಆಗೋ ಥರ ಇತ್ತು, ತುಂಬ ಹೆದರಿಕೆ ಆಗೋ ಥರ ಇತ್ತು ಅನ್ನೋದಕ್ಕೆ ನಾವು ಇಂಗ್ಲೀಷಲ್ಲಿ ವೆರಿ ಸ್ಕೇರಿ ಅಂತ ಹೇಳ್ತೀವಿ. ಸ್ಕೇರಿ ಅಂದರೆ ತುಂಬ ಭಯಾನಕವಾಗಿ ಭಯಪಡಿಸುವಂಥದ್ದು. ಅದೇ ರೀತಿ ಬಹಳ ನೋವು, ತುಂಬ ನೋವಾಗ್ತಿದೆ, ತುಂಬ ಅಂದರೆ ತುಂಬ ನೋವಾಗ್ತಿದೆ ಅಂತ ನೀವೆಲ್ಲ ಬಳಸ್ತಾ ಇರ್ತೀರ ಅಲ್ವಾ, ಅದಕ್ಕೆ ಇಂಗ್ಲೀಷಲ್ಲಿ ವೆರಿ ಪೇಯ್ನ್ಫುಲ್ ಅಂತ ಹೇಳ್ತೀವಿ. ಪೇಯ್ನ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ನೋವು ಅನ್ನೋ ಅರ್ಥವನ್ನು ಕೊಡುತ್ತೆ. ವೆರಿ ಸೇರಿಸೋದ್ರಿಂದ ತುಂಬ ನೋವು ಅನ್ನೋವಂಥ ಅರ್ಥವನ್ನು ಕೊಡುತ್ತೆ, ವೆರಿ ಪೇಯ್ನ್ಫುಲ್. ಅದೇ ರೀತಿ ತುಂಬ ಸುಸ್ತಾಗ್ತಾ ಇದೆ, ತುಂಬ ಸುಸ್ತು, ಈ ರೀತಿಯೆಲ್ಲ ವರ್ಡ್ಗಳನ್ನ ಯೂಸ್ ಮಾಡ್ತಿರಲ್ವಾ. ಇವತ್ತು ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿದೆ, ತುಂಬ ಅಂತ ಅಂದರೆ ತುಂಬ ನಾನು ಕಾಲೇಜಿಂದ ಬರ್ತಿದ್ದ ಹಾಗೇ ಸುಸ್ತಾಗ್ಬಿಟ್ಟಿದೆ, ಈ ರೀತಿಯೆಲ್ಲ ವರ್ಡ್ನ ಯೂಸ್ ಮಾಡಿರ್ತಿರಲ್ಲ. ತುಂಬ ಸುಸ್ತು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ವೆರಿ ಟಯರ್ಡ್ ಅಂತ ಹೇಳ್ತೀವಿ. ಟಯರ್ಡ್ ಅಂದರೆ ಸುಸ್ತು, ವೆರಿ ಅಂದರೆ ತುಂಬ, ಬಹಳ, ಈ ರೀತಿಯ ಅರ್ಥವನ್ನು ಕೊಡುತ್ತೆ. ಅದು ಸಂದರ್ಭ ತಕ್ಕ ಹಾಗೆ ಚೇಂಜ್ ಆಗುತ್ತೆ. ಅದೇ ರೀತಿ ನಾನು ಒಡೆದಿಲ್ಲ, ನೀವು ಹೇಳ್ತಾ ಇರ್ತೀರ ಅಲ್ವಾ ಚಿಕ್ಕ ಮಕ್ಕಳಾಗಿದ್ದರೆ, ಅಮ್ಮ ನಾನು ಅವ್ನು ಒಡಿಲಿಲ್ಲ, ಅಮ್ಮ ನಾನು ಒಡಿಲಿಲ್ಲ ಅಂತ. ನಾನು ಒಡೆದಿಲ್ಲ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಐ ಡಿಂಟ್ ಹಿಟ್, ಹಿಟ್ ಅಂದರೆ ಒಡೆಯೋದು, ಐ ಡಿಂಟ್ ಅಂದರೆ, ಡಿಂಟ್ ಅಂದರೆ ಇಲ್ಲ, ನಾನು ಮಾಡಿಲ್ಲ ಅದನ್ನು, ಆ ರೀತಿ ಒಂದು ಅರ್ಥವನ್ನು ಕೊಡುತ್ತೆ. ನಾನು ಒಡೆದಿಲ್ಲ ಅನ್ನೋದನ್ನ ಐ ಡಿಂಟ್ ಇಟ್ ಅಂತ ಹೇಳ್ತೀವಿ. ಅದೇ ರೀತಿ ಸುಳ್ಳು ಹೇಳಬೇಡ, ನಿಮ್ಗೆ ಯಾರಾದರೂ ಹೇಳಿರ್ತಾರ ಅಲ್ವಾ, ನಿನ್ನ ಸುಳ್ಳು ಹೇಳಬೇಡ, ನಿಜ ಏನಿದೆ ಹೇಳು, ಸುಳ್ಳು ಹೇಳಬೇಡ ಅಂತ ಹೇಳಿರ್ತಾರೆ ನೋಡಿ, ಆ ಸುಳ್ಳು ಹೇಳಬೇಡ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಡೋಂಟ್ ಟೆಲ್ ಲೈ ಅಂತ ಹೇಳ್ತೀವಿ. ಲೈ ಅಂದರೆ ಸುಳ್ಳು, ಡೋಂಟ್ ಅಂದರೆ ಅದನ್ನು ಹೇಳಬೇಡ, ಮಾಡಬೇಡ. ಡೋಂಟ್ ಅಂದರೆ ಅದನ್ನು ಮಾಡದೇ ಇರುವಂಥದ್ದು, ಟೆಲ್ ಅಂದರೆ ಹೇಳುವುದು, ಡೋಂಟ್ ಟೆಲ್ ಲೈ ಅಂದರೆ ಸುಳ್ಳು ಹೇಳಬೇಡ. ಅದೇ ರೀತಿ ಅದಕ್ಕೆ ಪ್ರತಿ ಉತ್ತರವಾಗಿ ನಾವು ಕೊಡ್ತೀವಿ, ನಾನು ಸುಳ್ಳು ಹೇಳ್ತಾ ಇಲ್ಲ ಗೊತ್ತಾ, ನಾನು ನಿಜನೇ ಹೇಳ್ತಿದ್ದೀನಿ, ಸುಳ್ಳು ಹೇಳ್ತಿಲ್ಲ ನಾನು ಅಂತ ಎಲ್ಲ ಹೇಳ್ತಾ ಇರ್ತೀರಲ್ವ, ನಾನು ಸುಳ್ಳು ಹೇಳುತ್ತಿಲ್ಲ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಐ ಆಮ್ ನಾಟ್ ಟೆಲ್ಲಿಂಗ್ ಲೈ, ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ, ಐ ಆಮ್ ನಾಟ್ ಟೆಲ್ಲಿಂಗ್ ಲೈ. ನನಗೆ ಅರ್ಥವಾಗಲಿಲ್ಲ, ನಾವು ಹಿಂದೆ ಒಂದ್ಸಲ ನೋಡಿದ್ವಿ, ನನಗೆ ಅರ್ಥ, ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅನ್ನೋದಕ್ಕೆ ಐ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ದು. ಅದೇ ರೀತಿ ನಾನು ಅರ್ಥ ಮಾಡ್ಕೊಂಡಿಲ್ಲ, ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳೋದಕ್ಕೆ ಐ ಡಿಂಟ್ ಗೆಟ್ ಅಂತ ಹೇಳಬೇಕು. ಅಂದರೆ ನಾವು ಅಲ್ಲಿ ಐ ಅಂಡರ್ಸ್ಟ್ಯಾಂಡ್ ಬಂತು, ಇಲ್ಲೇನಕ್ಕೆ ಆ ರೀತಿ ಬರ್ತಿಲ್ಲ, ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬೋದಲ್ವಾ ಅಂತ ಹೇಳ್ಬೋದು. ಬಟ್ ಸಂದರ್ಭಕ್ಕೆ ತಕ್ಕ ಹಾಗೆ ಇಂಗ್ಲೀಷಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ ವರ್ಡ್ಸ್ ಇರುತ್ತೆ, ತುಂಬ ಶಾರ್ಟ್ ಫಾರ್ಮ್ ಆಗಿ ಒಂದು ಅರ್ಥವನ್ನು ಇನ್ನೊಂದು ಕೊಡ್ತಾ ಇರುತ್ತೆ. ಅದೇ ರೀತಿ ನನಗೆ ಅರ್ಥವಾಗಲಿಲ್ಲ ಅಂತ ಹೇಳೋದಕ್ಕೆ ಐ ಡಿಂಟ್ ಗೆಟ್ ಅಂತ ಹೇಳ್ಬೋದು. ಕೋಪಗೊಳ್ಳಬೇಡ, ಡೋಂಟ್ ಗೆಟ್ ಆ್ಯಂಗ್ರಿ, ನಾವು ಬೇರೆಯವ್ರಿಗೆಲ್ಲ ಹೇಳ್ತಾ ಇರ್ತೇವಲ್ಲ, ಪ್ಲೀಸ್ ಕೋಪ ಮಾಡ್ಕೋಬೇಡ ನೀನು, ಕೋಪ ಮಾಡ್ಕೋಬೇಡ ನೀನು ಅಂತ ಹೇಳೋದಕ್ಕೆ ನಾವು ಇಂಗ್ಲೀಷಲ್ಲಿ ಡೋಂಟ್ ಗೆಟ್ ಆ್ಯಂಗ್ರಿ, ಡೋಂಟ್ ಗೆಟ್ ಆ್ಯಂಗ್ರಿ ಅಂದರೆ ಕೋಪ ಮಾಡ್ಕೋಬೇಡ, ಕೋಪಗೊಳ್ಳಬೇಡ ಅಂತ ಒಂದು ಅರ್ಥವನ್ನು ಕೊಡುತ್ತೆ. ಅದೇ ರೀತಿ ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ, ನಾವು ಸಾರಿ ಸಾರಿ ಅಂತ ಎಲ್ಲ ಕೇಳ್ತಾ ಇರ್ತೀವಲ್ವ, ಅದೇ ರೀತಿ ಇದು ಒಂದು ಸೇಮ್ ಅರ್ಥವನ್ನು ಕೊಡುತ್ತೆ. ನನ್ನನ್ನು ಕ್ಷಮಿಸಿ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಎಕ್ಸ್ಕ್ಯೂಸ್ ಮೀ ಅಂತಲೂ ಹೇಳ್ತಿರ್ವಿ. ನನಗೆ ಉತ್ತರ ಕೊಡು, ಬೇರೆಯವರು ಯಾರು ನಾನು ಕೇಳ್ತಿದ್ದೀನಿ ತಾನೆ, ನನಗೆ ಆನ್ಸರ್ ಮಾಡು ಅಂತ ಎಲ್ಲ ಹೇಳೋದನ್ನ ಕೇಳಿರ್ತೀರ ಅಲ್ವಾ, ಅಂದರೆ ನನಗೆ ಉತ್ತರ ಕೊಡು, ನಾನು ಕೇಳ್ತಿರೋದಕ್ಕೆ ವಾಪಸ್ ರಿಪ್ಲೈನ ಕೊಡು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಆನ್ಸರ್ ಮೀ ಅಂತ ಹೇಳ್ತೀವಿ. ಮೀ ಅಂದರೆ ನಾನು ಅನ್ನೋ ಬರುತ್ತೆ, ನನಗೆ ಅಂತ ಆನ್ಸರ್ ಮೀ, ನನಗೆ ಉತ್ತರ ಕೊಡು. ಅದೇ ರೀತಿ ನನ್ನ ಮಾತು ಕೇಳು, ನಾನೇನೋ ಹೇಳ್ತಾ ಇರ್ತೀನಿ, ನನ್ನ ಮಾತು ಕೇಳು ಅಂತ ನಾವು ಬೇರೆಯವ್ರಿಗೆ ತುಂಬ ಸಲ ಹೇಳಿರ್ತೀವಲ್ವ, ಅದನ್ನು ಇಂಗ್ಲೀಷಲ್ಲಿ ಲಿಸನ್ ಟು ಮೀ,
ಲಿಸನ್ ಅಂದರೆ ಕೇಳು, ಮೀ ಅಂದರೆ ನನ್ನ ಮಾತು, ಲಿಸನ್ ಟು ಮೀ ಅಂದರೆ ಸಂದರ್ಭಕ್ಕೆ ತಕ್ಕ ಹಾಗೆ. ಅಲ್ಲಿ ಮಾತು ಅನ್ನೋ ಪದನೇ ಬರಲಿಲ್ಲ, ಆದರೂ ಏನಕ್ಕೆ ಅದು ಆ ಅರ್ಥವನ್ನು ಕೊಡುತ್ತೆ ಅನ್ಬೋದು. ಬಟ್ ಲಿಸನ್ ಅಂದರೆ ಕೇಳಿಸ್ಕೊಳ್ಳೋದು, ಕೇಳಿಸ್ಕೊತಾ ಇರೋದು ಅಂತ ಅಂದರೆ ಅಲ್ಲಿ ಏನೋ ಒಂದು ಸೌಂಡ್ ಶಬ್ದ ಬರ್ತಾ ಇದೆ, ಅದು ಮಾತಾಡೋದು ಸಾಂಗೋ ಏನೋ ಬರ್ತಿದೆ, ಒಟ್ಟಿನಲ್ಲಿ ಅದನ್ನು ಕೇಳಿಸ್ಕೋಬೇಕು. ಲಿಸನ್ ಟು ಮೀ ಅಂತ ಅಂದರೆ ನನಗೆ ಕೇಳಿಸ್ಕೊ ಅಂತ ಹೇಳಿದ್ರೆ ನಾನು ಖಂಡಿತ ಮಾತಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನನ್ನ ಮಾತು ಕೇಳು, ನಾನು ಹೇಳ್ತಾ ಇರೋದನ್ನ ಕೇಳಿಸ್ಕೊ ಅನ್ನೋದಕ್ಕೆ ಲಿಸನ್ ಟು ಮೀ ಅಂತ ಹೇಳ್ತೀವಿ. ಅದೇ ರೀತಿ ಪರವಾಗಿಲ್ಲ, ಅಯ್ಯೋ ಪರವಾಗಿಲ್ಲ ಪರವಾಗಿಲ್ಲ ಅಂತ ಎಲ್ಲ ಹೇಳ್ತಾ ಇರ್ತೀವಿ ನೋಡಿ, ಪರವಾಗಿಲ್ಲ ಆಗಿದ್ದಾಯಿತು ಈ ರೀತಿ ಎಲ್ಲ ಹೇಳ್ಬೇಕಾದ್ರೆ ಪರವಾಗಿಲ್ಲ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಇಟ್ಸ್ ಓಕೆ ಅಂತ ಹೇಳ್ತೀವಿ. ಇಟ್ಸ್ ಓಕೆ ಅನ್ನೋದು ಪರವಾಗಿಲ್ಲ ಅನ್ನೋ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಬಂದು ಅದೇನು, ನಾವು ಕ್ವಶನ್ ಮಾಡ್ತಿರ್ವಲ್ವ, ಅಮ್ಮ ಅದೇನಮ್ಮ, ಅದೇನಿದೆ ಅಮ್ಮ, ಅದೇನು ಅದೇನು ಅನ್ನೋ ಒಂದು ಪದಗಳನ್ನ ನಾವು ರಿಪೀಟೆಡ್ಲಿ ದಿನನಿತ್ಯ ಜೀವನದಲ್ಲಿ ಬಳಸ್ತಾ ಇರ್ತೀವಿ. ಅದೇನು ಅನ್ನೋದು ಕ್ವಶನ್ ಮಾಡಿದಾಗೆ, ಅಲ್ಲಿ ಏನು ಇದೆ ಅನ್ನೋ ಥರ, ಅಲ್ಲಿ ಏನಿದೆ ಅನ್ನೋ ಒಂದು ಅರ್ಥವನ್ನು ಕೊಡ್ತಾ ಇರೋ ಹಾಗೆ, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ವಾಟ್ಸ್ ದಟ್ ಅಂತ ಹೇಳ್ತೀವಿ. ಅದೇನು ಅನ್ನೋದಕ್ಕೆ ವಾಟ್ಸ್ ದಟ್, ಅಲ್ಲಿ ಅದೇನು ಅನ್ನೋ ಕೇಳೋ ಪದಕ್ಕೆ ಅರ್ಥವನ್ನು ಕೊಡುತ್ತೆ. ಇದು ನನಗೋಸ್ಕರ ನಾವು ಕೇಳ್ತಾ ಇರ್ತೀವಲ್ವ, ಈಗ ಅಪ್ಪನೋ ಅಮ್ಮನೋ ಏನಾರು ತಂದು ಕೊಟ್ರೆ, ಅಮ್ಮ ಇದು ನನಗೆ ಅಂತಲೇ ತಂದಮ್ಮ, ನನಗೋಸ್ಕರನೇ ತಂದಮ್ಮ ಅಂತ ಹೇಳ್ತಾ ಇರ್ತೀವಲ್ವ, ಅದಕ್ಕೆ ಈಗ ಇದು ನನಗೋಸ್ಕರನಾ ಅನ್ನೋ ಕ್ವಶನ್ನ ಮಾಡ್ತಾ ಇದ್ದೀವಿ. ಇದನ್ನು ನಾವು ಇಂಗ್ಲೀಷಲ್ಲಿ ಕೇಳಬೇಕಾದ್ರೆ ಈಸ್ ಇಟ್ ಫಾರ್ ಮೀ ಅಂತ ಕೇಳಬೇಕು. ಈಸ್ ಇಟ್ ಫಾರ್ ಮೀ, ಇದು ನನಗೋಸ್ಕರನಾ ಅನ್ನೋ ಕ್ವಶನನ್ನು ನಾವು ಕೇಳುವಂಥದ್ದು. ಅದೇ ರೀತಿ ಧನ್ಯವಾದ, ನಾವು ಬೇರೆಯವ್ರಿಗೆಲ್ಲ ಧನ್ಯವಾದವನ್ನು ತಿಳಿಸ್ಕೋಬೇಕಲ್ವಾ. ಈಗ ನೀವು ಯಾರ ಹತ್ರನಾದ್ರು ಚಾಕ್ಲೇಟ್ನ ಇಸ್ಕೊಂಡ್ರೆ ಅವ್ರಿಗೆ ವಾಪಸ್ಸು ನೀವು ಧನ್ಯವಾದವನ್ನು ಹೇಳಬೇಕಲ್ವಾ. ಇದನ್ನು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ. ನಾವು ಧನ್ಯವಾದ ಅಂತ ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಂಗ್ಲೀಷ್ನಲ್ಲೇ ಯೂಸ್ ಮಾಡ್ತಾ ಇರ್ತೀವಿ ಥ್ಯಾಂಕ್ಸ್ ಅಂತ ಹೇಳಿ. ನನಗೆ ಹಸಿವಾಗಿದೆ, ನನಗೆ ಹಸಿವಾಗಿದೆ, ಹಸಿವಾಗ್ತಿದೆ ಅನ್ನೋದನ್ನ ಇಂಗ್ಲೀಷಲ್ಲಿ ನಾವು ಐ ಆಮ್ ಹಂಗ್ರಿ ಅಂತ ಹೇಳ್ತೀವಿ. ಹಂಗ್ರಿ ಅಂದರೆ ಹಸಿವು. ಅದೇ ರೀತಿ ನನಗೆ ಬಾಯಾರಿಕೆ ಆಗಿದೆ ಅಂದರೆ ನನಗೆ ಗಂಟಲೆಲ್ಲ ಉಣಕ್ತಿದೆ ಅಂತ ಹೇಳೋದಕ್ಕೆ ನಾವು ಇಂಗ್ಲೀಷಲ್ಲಿ ಐ ಆಮ್ ಥರ್ಸ್ಟಿ ಅಂತ ಹೇಳ್ತೀವಿ. ಥರ್ಸ್ಟಿ ಅನ್ನೋದು ಬಾಯಾರಿಕೆ, ನೀರು ಕುಡಿಬೇಕು ಅನ್ನೋ ಒಂದು ಸಂದರ್ಭಕ್ಕೆ ತಕ್ಕಂತಹ ಒಂದು ಅರ್ಥವನ್ನು ಕೊಡುತ್ತೆ. ಅದೇ ರೀತಿ ಸಾಕು, ನಮ್ಗೇನಾದ್ರೂ ಕೊಡ್ತಾ ಇರ್ಬೇಕಾದ್ರೆ ತುಂಬ ಜಾಸ್ತಿ ಆಗಿಬಿಟ್ರೆ ಸಾಕು ಅಂತ ಹೇಳ್ತೀವಲ್ವ, ಅದು ಊಟ ಆಗಿರ್ಬೋದು ಮತ್ತೊಂದಾಗಿರ್ಬೋದು, ಸಾಕು ಸಾಕು ಅಂತ ಹೇಳ್ತಾ ಇರ್ತೀವಲ್ವ, ಅದನ್ನು ನಾವು ಇಂಗ್ಲೀಷಲ್ಲಿ ಇಟ್ಸ್ ಎನಾಫ್, ಸಾಕು ಅನ್ನೋದನ್ನ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಬಾ, ಇಲ್ಲಿ ಬಾ ಅನ್ನೋದನ್ನ ನಾವು ಇಂಗ್ಲೀಷ್ನಲ್ಲಿ ಕಮ್ ಹಿಯರ್ ಅಂತ ಹೇಳ್ತೀವಿ. ನಾವು ಬೇರೆ ಯಾರನ್ನಾದ್ರು ಬಾಯಿಲಿ ಬಾಯಿಲಿ ಇಲ್ಲಿಗೆ ಬಾ ಅಂತ ಕರೀಬೇಕಾದ್ರೆ ಕಮ್ ಹಿಯರ್ ಅಂತ ಯೂಸ್ ಮಾಡ್ಬೋದು. ಅಲ್ಲಿ ನಿಲ್ಲು, ನಾವು ಅಲ್ಲಿ ನಿಲ್ಲು ಅನ್ನೋದನ್ನ ಇಂಗ್ಲೀಷ್ನಲ್ಲಿ ಸ್ಟಾಪ್ ದೇರ್, ಸ್ಟಾಪ್ ಅಂದರೆ ನಿಲ್ಲು, ದೇರ್ ಅಂದರೆ ಅಲ್ಲಿ, ಸ್ಟಾಪ್ ದೇರ್ ಅಂದರೆ ಅಲ್ಲಿ ನಿಲ್ಲು. ಅದೇ ರೀತಿ ತಡ ಮಾಡಬೇಡ, ನಾವು ಯೂಸ್ ಮಾಡ್ತೀವಲ್ವ, ತಡ ಮಾಡಬೇಡ, ತಡ ಮಾಡಬೇಡ, ಬೇಗ 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 ಬಾ, ಈ ಥರ ಎಲ್ಲ ತಡ ಮಾಡಬೇಡ, ತುಂಬ ಲೇಟ್ ಮಾಡಬೇಡ, ಈ ರೀತಿ ಎಲ್ಲ ಯೂಸ್ ಮಾಡ್ತಿರ್ತೀವಲ್ವ, ಅದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಡಿಲೇ ಅಂತ ಹೇಳ್ತೀವಿ. ಅದನ್ನು ಅಲ್ಲಿಡು, ಏನೋ ಒಂದನ್ನ ಅಲ್ಲಿಡು ಅಂತ ಏನೋ ಹೇಳ್ತಾ ಇರ್ತೇನೆ ಅಂತ ಅಂದ್ಕೊಳ್ಳಿ, ಅದನ್ನು ಇಂಗ್ಲೀಷ್ನಲ್ಲಿ ಕೀಪ್ ಇಟ್ ದೇರ್, ಕೀಪ್ ಇಟ್ ದೇರ್ ಅಂದರೆ ಅದನ್ನು ಅಲ್ಲಿಡು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಹೋಗು ಅಂತ ನಾವು ಕನ್ನಡದಲ್ಲಿ ಹೇಳ್ತಾ ಇರ್ತೀವಿ, ಅದನ್ನು ಇಂಗ್ಲೀಷ್ನಲ್ಲಿ ಗೋ ಅಂತ ಹೇಳ್ತೀವಿ. ಗೋ ಅಂದರೆ ಹೋಗು ಅಂತ ಅರ್ಥ. ಕೂಗಬೇಡ ಅಂದರೆ ಕೂಗ್ಬೇಡ, ಕೂಗ್ಬೇಡ ಅನ್ನೋ ಒಂದು ಅರ್ಥವನ್ನು ಕನ್ನಡದಲ್ಲಿರೋದನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಂದರೆ ಡೋಂಟ್ ಶೌಟ್ ಅಂತ ಹೇಳ್ತೀವಿ. ಕೂಗ್ಬೇಡ, ಕಿರ್ಚ್ಬೇಡ, ಇದೆಲ್ಲ ಒಂದು ಅರ್ಥವನ್ನು ಕೊಡುತ್ತೆ. ಇದನ್ನು ತೆಗೆದಿಕೋ, ನಾವೇನಾದರೂ ತಗೋ ಇದನ್ನು ನಿನಗೆ ಅಂತಲೇ ತಂದಿರೋದು, ತಗೋ ಇದನ್ನು ಅಂತ ಹೇಳ್ತಾ ಇರ್ತೀವಲ್ವ, ತಗೋ ಇದನ್ನು ಅಂತ ಆಡು ಭಾಷೆಯಲ್ಲಿ ಹೇಳ್ತೀವಿ. ಇದನ್ನು ತೆಗೆದುಕೋ, ಇದರದ್ದು ಇಂಗ್ಲೀಷ್ ಬಂದು ಟೇಕ್ ದಿಸ್, ಟೇಕ್ ದಿಸ್ ಅನ್ನೋದು ಇದನ್ನು ತೆಗೆದುಕೋ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ನನಗೆ ಕೊಡು, ನೀವು ಕೇಳ್ತಾ ಇರ್ತೀವಲ್ವ, ನನಗೆ ಕೊಡು ಇದನ್ನು, ನನಗೆ ಕೊಡು ಅಂತ, ಅದಕ್ಕೆ ಇಂಗ್ಲೀಷ್ನಲ್ಲಿ ಗಿವ್ ಮೀ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ಜೊತೆ ಬಾ, ಈಗ ಯಾರನ್ನಾದರೂ ನೀವು ನಮ್ಮ ಜೊತೆ ಬಾ ಅಂತ ಕರೀತಾ ಇರೋದನ್ನ ಇಂಗ್ಲೀಷ್ನಲ್ಲಿ ಕಮ್ ವಿತ್ ಅಸ್ ಅಂತ ಹೇಳ್ಬೋದು. ನೋಡಿದ್ರಲ್ವಾ ಹೇಗೆ ದಿನನಿತ್ಯ ವಾಕ್ಯಗಳನ್ನು ಬಳಸುವಂಥ ವಾಕ್ಯಗಳನ್ನು ಹೇಗೆ ಇಂಗ್ಲೀಷ್ನಲ್ಲಿ ಹೇಳೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ.